ಅವರು ಕೊಲೆ ಆರೋಪದಲ್ಲಿ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ, ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. ಹೀಗಿರ್ಬೇಕಾದ್ರೂ ಕೂಡ ಅವರು ಒಬ್ಬ ನಟೋರಿಯಸ್ ಜೊತೆ, ಒಬ್ಬ ರೌಡಿ ಶೀಟರ್ ಜೊತೆಗೆ ಕುಳಿತುಕೊಂಡು ಟೀ ಒಂದ್ ಕೈಯಲ್ಲಿ ಇನ್ನೊಂದ್ ಕೈಯಲ್ಲಿ ಸಿಗರೆಟ್ ಅನ್ನ ಹಿಡ್ಕೊಂಡು ಕ್ಲಿಕ್ಕಿಸಿಕೊಂಡಂತಹ ಫೋಟೋ ಆಚೆ ಬಂದಾಗಿನಿಂದಲೂ ಕೂಡ ರಾಜ್ಯಾದ್ಯಂತ ಸಾಕಷ್ಟು ಸಂಚಲನ ಸೃಷ್ಟಿಸಿದೆ. ಅಂದ್ರೆ ಜೈಲಿನಲ್ಲಿ ಇಂತಹ ರಾಜ್ಯಾತಿಥ್ಯ ಸಿಗ್ತಾ ಇದೆಯಾ, ದರ್ಶನ್ ರವರಿಗೆ ಕೊಲೆ ಆರೋಪದಲ್ಲಿದ್ದರೂ ಕೂಡ ಈ ತರಹದ ಟ್ರೀಟ್ಮೆಂಟ್ ಸಿಗ್ತಾ ಇದೆಯಾ ಎಂಬ ಆಕ್ರೋಶಗಳು ವ್ಯಕ್ತವಾಗ್ತಾ ಇದ್ವು. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಂಸದೆ ಸುಮಲತಾ ಅವರನ್ನ ಕೇಳಿದಾಗ ಅವರು ಇದನ್ನ ಪರ್ಸನಲ್ ಆಗಿ ತೆಗೆದುಕೊಂಡ್ರು ಅನ್ಸುತ್ತೆ. ಯಾವ ರೀತಿ ಅವ್ರೇನ್ ಮಾತಾಡ್ತಾ ಇದ್ದಾರೆ ನೋಡೋಣ. ಮಾಜಿ ಸಂಸದೆ ಸುಮಲತಾ ಅವರನ್ನ ದರ್ಶನ್ ರವರ ಈ ಲೇಟೆಸ್ಟ್ ಫೋಟೋಗಳ ಬಗ್ಗೆ ಕೇಳಿದಾಗ, ಭ್ರಷ್ಟಾಚಾರದಲ್ಲಿ ಇಡೀ ವ್ಯವಸ್ಥೆನೇ ಇರಬೇಕಾದ್ರೆ ಕೇವಲ ದರ್ಶನ್ ರವರನ್ನ ಯಾಕೆ ಗುರಿಯಾಗಿಸ್ತಾ ಇದ್ದೀರಿ ಎಂಬ ಪ್ರಶ್ನೆಯನ್ನ ಕೇಳಿದ್ದಾರೆ. ಅಲ್ಲದೆ ದರ್ಶನ್ ನಮಗೆ ಆಪ್ತರಾಗಿದ್ದರು ಎಂಬ ಕಾರಣದಿಂದಾಗಿ ಈ ವಿಚಾರದಲ್ಲಿ ನಾನೇನೇ ಹೇಳಿಕೆ ಕೊಟ್ಟರೂ ಕೂಡ ಅದು ವಿವಾದ ಸೃಷ್ಟಿ ಮಾಡುತ್ತೆ, ಹಾಗಾಗಿ ಈ ಬಗ್ಗೆ ನಾನೇನು ಮಾತನಾಡುವುದಿಲ್ಲ ಅಂತ ಹೇಳೋ ಮೂಲಕ ಈ ವಿಚಾರದಿಂದ ಜಾರಿಕೊಳ್ಳುವ ಪ್ರಯತ್ನ ನಡೆಸಿದ್ದಾರೆ. ಮೇಡಮ್ ಸ್ಪೀಡ್ ಮೇಡಮ್, ಸ್ವಲ್ಪ ಹಿಂದೆ ನಿಮ್ ಕ್ಯಾಮ್ರಕ್ಕೆ ಬರ್ತಾರೆ, ಅದು ನ್ಯೂ ಸೈಟಿಂಗ್ ಡೌನ್ ಮಾಡಿ ಸರಿ ಹೋಗುತ್ತೆ. ಹಾ ದರ್ಶನ್ ಅವರ ರೌಡಿಗಳ ಒಡನಾಟದ ಬಗ್ಗೆ ಏನ್ ಹೇಳ್ತೀರಾ? ಮತ್ತೆ ಅವರಿಗೆ ಇರತಕ್ಕಂತ ಅಧಿಕಾರದ ವ್ಯವಸ್ಥೆ ಕೂಡ ಪ್ರಮುಖ ಆಗುತ್ತೆ. ಸೊ ಹಾಗಾದ್ರೆ ಇದರಲ್ಲಿ ಈಗ ದರ್ಶನ್ ಅವರಿಗೆ ಸಿಗ್ತಾ ಇರತಕ್ಕಂತ ರಾಜಕಾರಣ ರಾಜ್ಯಾತಿಥ್ಯದಲ್ಲಿ ರಾಜಕಾರಣಿಗಳ ಸಪೋರ್ಟ್ ಕೂಡ ಇದೆಯಾ? ಹಾಗಾದ್ರೆ ಸ್ವಲ್ಪ ಹಣ ಖರ್ಚು ಮಾಡಿದ್ರೆ ಅವ್ರಿಗೆ ಎಲ್ಲ ಸಿಗುತ್ತೆ ಅಂತ
ಜೈಲಲ್ಲಿ ರೂಪ ಅವರ ಹೇಳಿಕೆಯಲ್ಲೇ ನಾವು ಕೇಳಿದ್ವಿ. ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಇದು ಬರೀ ಬೆಂಗಳೂರು ಪರಪರ ಅಗ್ರಹಾರ ಜೈಲಿನಲ್ಲಿ ನಡೆಯೋದು ಅಂತ ನನಗೆ ಅನಿಸ್ತಾ ಇಲ್ಲ. ಇದು ಪ್ರತಿ ಒಂದು ಕಡೆ ನಡೀತಾ ಇರೋ ವಿಷಯ. ನೀವು ಪ್ರತಿಯೊಂದು ಜೈಲಿಗೆ ಹೋಗಿ ನೀವು ಈ ಥರ ಹೈಲೈಟ್ ಮಾಡಿ ಅವಳನ್ನ ನೋಡ್ಬೋದು. ಬರೀ ಕರ್ನಾಟಕದಲ್ಲೆಲ್ಲ, ಇಂಡಿಯಾದಲ್ಲಿ ಅಥವಾ ಪ್ರಪಂಚದಲ್ಲಿ, ನೀವು ಅಮೆರಿಕಾಗೆ ಹೋಗಿ ಅಲ್ಲೂ ನಿಮಗೆ ಫೋನ್ಗಳು, ಡ್ರಗ್ಸು, ಸಿಗರೇಟ್ಸು,